ಏನು ರಾಜರಾಜೇಶ್ವರಿ ನಗರದ ಚುನಾವಣೆ 3ನೇ ತಾರೀಕು ನಿಗದಿಯಾಗಿದೆ. ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಲವನ್ನು ಎಲ್ಲ ಕಡೆ ತೋರಿಸ್ತಾ ಇದೆ. ಯಾಕೆಂದರೆ ಈಗ ನಾವು ಲಕ್ಷ್ಮೀದೇವನಗರದಲ್ಲಿ 31 ಬೂತ್ಗಳಲ್ಲಿ ಏನು ಈ ಭಾಗದಲ್ಲಿ 6 ಬೂತು ನಮ್ಮ ಹೆಗ್ಬಾಲ್ ಸಾಹೇಬರು ಹಾಗೂ ನಾವು 25 ಬೂತನ್ನು ಏನು ನಾವು ಇನ್ಚಾರ್ಜನ್ನು ತೊಗೊಂಡಿದ್ದೀವಿ. ಆ ಇನ್ಚಾರ್ಜ್ ಬೂತ್ಗಳಲ್ಲಿ ಜನರು ಕಾಂಗ್ರೆಸ್ಸಿನ ಪರವಾಗಿ ಬಲವನ್ನು ತೋರಿಸ್ತಾ ಇದ್ದು ಇಲ್ಲಿ ಜನರು ಸ್ವಲ್ಪ ಭಯಭೀತರಾಗಿ ಕಾಂಗ್ರೆಸ್ ಪಕ್ಷದ ಮತವನ್ನು ಹಾಕುವ ಒಂದು ಚಿಂತನೆಯಲ್ಲಿದ್ದರೂ ಭಯಭೀತರಾಗಿ ಭಯಭೀತಿಯನ್ನು ಹುಟ್ಟಿಸುವಂಥ ಒಂದು ಕೆಲಸವನ್ನು ವಿರೋಧ ಪಕ್ಷವಾದ BJP ಆಡಳಿತ ಪಕ್ಷವಾದ BJP ಇಲ್ಲಿ ಹುಟ್ಟಿಹಾಕಿದೆ. ಆದ್ದರಿಂದ ಜನರು ವಾಲಂಟಿಯರ್ ಆಗಿ ಬಂದು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಲು ಸಿದ್ಧರಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸರ್, ಅವರು ನಮ್ಮ DK ಸುರೇಶ್ ಅವರು ಲೋಕಸಭಾ ಸುರೇಶ್ ಅವರು 3ನೇ ಬಾರಿಗೆ ಆಯ್ಕೆ ಆದರು. ಅವ್ರ ಜೊತೆಯಲ್ಲಿ 2 ಬಾರಿ ಮುನಿರತ್ನ ಅವರು ಚುನಾಯಿತರಾದರು. ಈ ಹಿಂದೆ ಈ ಚುನಾಯಿತ ಆದ 2013 DK ಸುರೇಶ್ ಅವರು ಅವತ್ತು ಅಭಯ ಹಸ್ತವನ್ನು ಅವ್ರಿಗೆ ನೀಡಿ ಇಲ್ಲಿ ಗೆಲುವನ್ನು ತಂದುಕೊಟ್ರು. ಗೆಲುವನ್ನು ತಂದುಕೊಟ್ಟಾದ ಮೇಲೆ ನಮ್ಮ ನೆಚ್ಚಿನ ನಾಯಕರಾದ DK ಶಿವಕುಮಾರ್ KPCC ಅಧ್ಯಕ್ಷರಾದ ನಂತರ ಏನು ಪಕ್ಷ ಉಜ್ಜಂಬಿಸ್ತಾ ಇದೆಯೋ ಈ ಪಕ್ಷಕ್ಕೆ ಇವರು ಮೋಸ ಮಾಡಿ BJP ಪಕ್ಷವನ್ನು ಸೇರಿದ್ರು. ಸೇರಾದ ನಂತರ ಇಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಕಡೆ ಒಲವನ್ನು ತೋರ್ತಾರೆ ಹೊರತು BJP ಕಡೆ ಒಲವನ್ನು ತೋರುವುದಿಲ್ಲ. ಅಭಿವೃದ್ಧಿಯ ಪಥವನ್ನು ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಇಲ್ಲಿ 1400 ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದವರು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಭಿವೃದ್ಧಿಯನ್ನು ಮಾಡಿದಂಥ ಮುನಿರತ್ನ ಅವರು BJP ಹೋಗಿದ್ದಾರೆ. BJP ಹೋಗಿ ಅವರು ಸೋಲನ್ನು ಕಾಣುವುದು ಖಚಿತ ಅಂತ ನಾವು ನಿಮ್ಮ ಈ ವೇದಿಕೆಯಲ್ಲಿ ತಿಳಿಸ್ತೀವಿ. ನಾವು ಈ ಕ್ಷೇತ್ರದಲ್ಲಿ ನಾವು ಈಗ ಎಲ್ಲ ಕಡೆ ತಿರುಗಿದ್ದೀವಿ, ಸಹಾಯವನ್ನು ಮಾಡುವಂಥ ಕೆಲಸ. ಹಾಗೆ ಅವ್ರಿಗೆ ತಿನ್ನಲಿಕ್ಕೆ ಅನ್ನ ಏನು ಈಗ ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು DK ಸುರೇಶ್ ಅವರು ಈಗ ಏನು ಜನರಿಗೆ ಅಕ್ಕಿಯನ್ನು ಫ್ರೀಗೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಅದಾದ ಅದನ್ನು 5 KG 7 KG ಅಕ್ಕಿಗೆ ಮಾಡಿದರು. ಈಗ ನಮ್ಮ ನಾಯಕರು ಹೇಳಿದ್ದಾರೆ 10 KG ಅಕ್ಕಿಯನ್ನು ಬಡವರಿಗೆ ಕೊಡ್ತೀವಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿದರೆ ಇಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನೋ ಪದವನ್ನು ನಮ್ಮ DK ಶಿವಕುಮಾರ್ DK ಸುರೇಶ್ ಅವರು ಅದೇ ಅಸ್ತವನ್ನು ಇಲ್ಲಿ ನೀಡಿದ್ದಾರೆ. ನಾನು ಕೃಷ್ಣಮೂರ್ತಿ ಅಂತ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ. ಹೆಂಗೆ ನಮ್ಮ ಅಭ್ಯರ್ಥಿ ಅಂದರೆ ಒಂದು ಹೆಣ್ಮಗಳು ಸಮಾಜದಲ್ಲಿ ಹುಟ್ಟಿದ್ದಾರೆ. ಇನ್ನೊಂದೇನೆಂದರೆ ಈಗೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಸರ್ಕಾರ ಇರುವಾಗ ಎಸ್ ರಮೇಶ್ ಅವರು ಮೊಟ್ಟ ಮೊದಲು ಈ ಕೋಟ್ರಸ್ಸು ಗೌರ್ಮೆಂಟ್ ಬಡವ್ರಿಗಂತ ಶ್ರಮ್ ಬೋರ್ಡಿಂದ ಅಲಾಟ್ ಮಾಡಿದ್ರು. ಒಂದು ಎರಡನೇದೇನೆಂದರೆ ಎಲ್ಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಲ್ಲಿ ಹೈಯೆಸ್ಟ್ ಲೀಡ್ ಮಾಡಿದ್ದೆ. ಕುಡಿಯೋಕೆ ನೀರಿದ್ದಿಲ್ಲ, ಫಸ್ಟು ಕುಡಿಯೋ ನೀರು ಸೌಕರ್ಯ ಮಾಡಿ ಯಾರು ಮಾಡಿದ್ದೆ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ CM ಆಗಿರುವಾಗ ಇಷ್ಟು ಅಭಿವೃದ್ಧಿ ಆಗಿದೆ. ಬಟ್ ನಾನಾಗಲಿ ಇನ್ನೊಬ್ಬರಾಗಲಿ ಅಂದರೆ ಅವ್ರ ಮನೆಯಿಂದ ಏನು ತಗೊಂಡು ಕೊಟ್ಟಿಲ್ಲ. ಅಂದರೆ ಬಡವರು ಬಂದು ಅವರು ಬುದ್ಧಿವಂತರೇ ಎಲ್ಲ, ಆಗಿನ ಕಾಲದ ಜನ ಅಲ್ಲ. ಈಗ ಮೀಡಿಯಾ ದೊಡ್ಡದಿದೆ, ಡೈಲಿ ಪೇಪರ್ ಓದ್ತಾರೆ, TV ಮುಂದೆ ನಿಂತ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಯಾರಿಗೆ ಓಟ್ ಕೊಡ್ಬೇಕಂತೇಳಿ ಅವ್ರು ಗೊತ್ತಿರುತ್ತೆ. ಇವರಾಗಿ ಇವರು ನಮ್ಮ ಪ್ರಜೆಗಳು ಯಾರಿದ್ದಾರೆ ಅವ್ರನ್ನೇನು ಕೇಳೋ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಇವರಾಗಿ ಇವರು ಹೋಗಿದ್ದಾರೆ, ಇವ್ರಿಗೆ ಯಾವ ಪಕ್ಷ ಬೇಕೋ ಅಲ್ಲಿ ಹೋಗಿದ್ದಾರೆ, ಹೋಗ್ಲಿ ಸಂತೋಷ. ಅವ್ರಿಗೆ ಯಾವುದೋ ಒಂದು ಪಕ್ಷನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರು ಹೋಗಿದ್ದಾರೆ. ಆದರೆ ಜನಗಳು ಏನಕ್ಕೋಸ್ಕರ ಹೋಗಿದ್ದಾರೆ ಅಂತ ಜನಗಳಿಗೆ ಅರಿವಾಗ್ತಾ ಇದೆ. ಯಾರು ಓಟ್ ಕೊಡಬೇಕು, ಏನಕ್ಕೋಸ್ಕರ ಹೋಗಿದ್ದಾರೆ, ಯಾವ ಸಲುವಾಗಿ ಹೋಗಿದ್ದಾರೆ. ತಮ್ಮ ಪರಿಚಯ ಹೆಸರು ಹೇಳಿ. ನನ್ನ ಪಿಕ್ಚರ್ ತಾವೇನಾಗಿದೆ ಹೆಣ್ಮಕ್ಳು